ಹಲೋ ಫ್ರೆಂಡ್ಸ್ ಕುಕಿಂಗ್ ವಿತ್ ಲವ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಚಿಕನ್ ಕಬಾಬ್ ಡಿಫ್ರೆಂಟ್ ಟೈಪಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ರೀತಿ ಟ್ರೈ ಮಾಡಿ ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿತ್ತು ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಚಿಕನ್ ಕಬಾಬ್ ಶುರು ಮಾಡ್ಕೊಳ್ಳೋಣ ನಾನು ಒಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಚಿಕನ್ ಪೌಡರ್ ಒಂದೂವರೆ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಚೂರ್ ಗರಂ ಮಸಾಲ ಮತ್ತು ಒನ್ ಟೀ ಸ್ಪೂನ್ ಚಾಟ್ ಮಸಾಲ ಇದ್ದೀನಿ ಒಂದು ಸ್ವಲ್ಪ ಕ ಕರಡು ಒಂದು ಐವತ್ತು ಗ್ರಾಮಷ್ಟು ಕರಡು ಹಾಕ್ಕೊಂಡ್ರೆ ಸಾಕು ಇದನ್ನು ಇವಾಗ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಇಟ್ಬಿಡ್ಬೇಕಾಗೆ ಹಾಗೆ ಆವಾಗ ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿಯುತ್ತೆ ನೋಡಿ ಇದು ಇವಾಗ ಒನ್ ಅವರ್ ಆಗಿದೆ ನೆಕ್ಸ್ಟು ಇದಕ್ಕೆ ನಾನು ಕರ್ಬನ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ ಒಂದು ಫುಲ್ ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದನ್ನು ಇವಾಗ ಚೆನ್ನಾಗಿ ಕಲಸಿಡಿ ಇದು ಇದು ಕಲಸಿದ ಮೇಲೆ ಆಯಿಲ್ ಇಡ್ಕೊಳ್ಳಿ ಇದು ಡೀಪ್ ಫ್ರೈ ಮಾಡಬೇಕು ಆಯಿಲ್ ಬಿಸಿ ಆದಮೇಲೆ ಈ ರೀತಿ ಪೀಸ್ಗಳ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇದಕ್ಕೆ ನಾನು ನ್ಯಾಚುರಲ್ಲಾಗಿ ಮಾಡಿದ್ದೀನಿ ಯಾವ ಕಲರಿಂಗು ಸಹ ಯೂಸ್ ಮಾಡಿಲ್ಲ ಹಾಗೂ ಎಷ್ಟು ಚೆನ್ನಾಗಿ ಕಲರಿಂಗಾಗಿ ಬರುತ್ತೆ ಅಂತ ನೀವೇ ನೋಡಿ ಇದು ಸ್ವಲ್ಪ ಮೇಲೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗ್ತಾಯಿದೆ ಕಲರ್ ಸಹ ಚೇಂಜ್ ಆಗ್ತಾ ಇದೆ ನಾನು ಕಲರಿಂಗೇ ಯೂಸ್ ಮಾಡಿದೆ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರ್ ಬಂದಿದೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ತೆಗೆದಿಟ್ಕೊಂಬಿಡಿ ಚಿಕನ್ ಕಬಾಬ್ ರೆಡಿ ಆಗಿದೆ ಎಷ್ಟು ಟೈ ಡಿಫ್ರೆಂಟ್ ಟೈಪಲ್ಲಿ ಮಾಡ್ಬೋದು ಅಲ್ವಾ ನೀವು ಎಲ್ಲ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕೇ ಬಾಯ್ ಬಾಯ್ ಥ್ಯಾಂಕ್ ಯು